Daruda Parat Brahmane Namaha. Jagat Guru Siddharuda Mahaswami Javara Charanaravindagalige Vandisi. Jagat Guru Gurunatha Ruda Mahaswami Javara Charanaravindagalige Namisi. Sadguru Shivarama Udhutara Charanaravindagalige Namisi. Sadguru Shushananda Udhutara Charanaravindagalige Namisi. Sadguru Kateva Swananda Mahaswami Javara Charanaravindagalige Namisi. Kshetradi Devate Virupakshishvara Charanaravindagalige Namisi. Jnana Vedikeyalli Alankrutarada Mahatmarige Namisi. Sadgurugala Sannidhanadalli Sammilitaragi. Sadgurugala Darshana Ashirvadadinda. ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿರ್ಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಶರಣದಲ್ಲಿ ಮಾಡಲಿಲ್ಲವೇ ಬಹಳ ಸುಂದರವಾಗಿ ಹೇಳಿದರು. ನಮ್ಮೆಲ್ಲರಿಗೂ ತಪಸ್ ಮಾಡಕ್ ಇಲ್ಲೇನು ಅಂತಂದ್ರೆ ಅದೇ ಅಂತಂದ್ರೆ ಅವರು ನಾವೆಲ್ಲರೂ ದೇಹ ತೊಟ್ಟು ಬಂದಿರಲ್ಲ ಮನುಷ್ಯ ದೇಹವನ್ನ ಈ ಮನುಷ್ಯ ದೇಹ ತೊಟ್ಟು ಬಂದಂತ ನಮ್ಮಗಳೆಲ್ಲ ತಪಸ್ ಮಾಡಕ್ ಅದೇ ಬಂದ್ರು. ಋಷಿಮುನಿಗಳೆಲ್ಲ ಹೋಗಿ ಅರಣ್ಯದಲ್ಲಿ ಕುಂತ್ಕೊಂಡ ಗಡ್ಡೆ ಗಣಸರು ಅಂತಂದ ತಪಸ್ ಮಾಡ್ಯಾರೆ ನಿಮಗಿಲ್ಲೇನು ಅಂದ್ರೆ ನಿಮಗೂ ಇದೆ ಅಂತಂದ್ರು. ಅವ್ರ ನಿಮಗೂ ಇದೆ ಅಂದ್ರೆ ಅವ್ರು ಏನ್ ನಮಗ ತ್ರಿವಿಧ ಕರ್ಣ ಅಂದ್ರೆ ಮೂರು ಸಾಧನಗಳು. ಕರ್ಣ ಅಂದ್ರೆ ಸಾಧನ ಯಾತಕ್ಕೆ ತಪಸ್ ಮಾಡಕ್ಕ ತಪಸ್ಸನ್ನು ಮಾಡ್ತೇವಲ್ಲ ಮಾಡಿ ಭಗವತ್ ಸಾಕ್ಷಾತ್ ಮಾಡಿಕೊಳ್ಳಲಿಕ್ಕೆ ತಪಸ್ಸಿದೆ. ಒಂದು ದೇಹ ಮಾತು ಮನಸ್ಸು ಇವು ಮೂರು ಕರ್ಣ ಈ ಮೂರರಿಂದ ಮಾಡಕ್ಕೆ ಹೋಗ್ತದೆ ಅಂತಂತಾರ ಅವರು. ಈಗ ನೀವು ಅದೆಲ್ಲ ಈಗ ಕುಂತಿರಲಿಲ್ಲ ಈಗ ಕುತ್ಕೊಂಡ್ರೆ ಎಲ್ಲರೂ ಅದನ್ನ ಒಂದು ಮೂರು ತಾಸು ಆಗಿ ಕುಂತರು. ಈ ಮೂರು ತಾಸು ನೀವು ಕಠೋರವಾಗಿ ತಪಸ್ ಮಾಡಿದೀಗ ದೇಹದಿಂದ ಮಾಡಿರಿ ವಾಣಿಯಿಂದ ಮಾಡಿರಿ ಮನಸ್ಸಿನಿಂದ ಮಾಡಿರಿ. ದೇಹದಿಂದ ತಪಸ್ಸು ಅವರು ಹೋಗಿ ಅರಣ್ಯ ಕುಂತ್ಕೊಂಡು ಏಕಾಗ್ರವಾಗಿ ಒಂದೇ ಆಸನ ಮೇಲೆ ಕುಂತ್ಕೊಂಡು ಪರಮಾತ್ಮನ ಚಿಂತನೆ ಮಾಡ್ತಾರೆ ಋಷಿಗಳೆಲ್ಲ. ನೀವು ಈಗ ಬಂದು ಒಂದು ಮೂರು ತಾಸು ಆಯ್ತಲ್ಲ ಹೆಂಗ್ ಕುಂತಾರೆ ನೋಡ್ರಿ ಆನಂದವಾಗಿ ಕುಂತಾರೆ. ಮಿಸ್ಗೇಳಿಲ್ಲ ಮಿಸ್ಗೇಳದಂಗೆ ಆನಂದವಾಗಿ ಕುಂತ್ಕೊಂಡು ಕೇಳಾಕತ್ತೀರಿ. ಇದೊಂದು ದೊಡ್ಡ ತಪಸ್ಸೆ ಶಾರೀರಿಕವಾದ ತಪಸ್ಸಿದು. ಇಲ್ಲಿ ಮೂರು ತಾಸು ಕುಂತೀರಿ ನೀವು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ರಿ ಮೂರು ತಾಸು ಆದ್ರೆ ಮೂರು ನಿಮಿಷ ಕೊಂಡ್ರಂಗಿಲ್ಲ ನೀವು ಕೊಂಡ್ರಕ್ಕಾಗಂಗಿಲ್ಲ. ಇಲ್ಲಿ ಸದ್ಗುರುಗಳ ಸನ್ನಿಧಾನದಲ್ಲಿ ಬಂದು ಕೂತ್ಕೊಂಡಿರಿ. ಕೂತ್ಕೊಂಡು ಹೇಗೆ ಮಿಸ್ಗಾಡದಂಗೆ ಒಂದೇ ಆಸನ ಮೇಲೆ ಕೂತ್ಕೊಂಡದ್ದು ಇದೊಂದು ತಪಸ್ಸು ಮಾಡಕತ್ತೀರಿ ಇವಾಗ. ಇನ್ನು ವಾಣಿ ತಪಸ್ಸು ಅಂದರೆ ಏನಾರು ಏನಾರು ಮಾತಾಡ್ತಿರ್ತಾರೆ ಅವೆಲ್ಲ ಮಾತುಗಳು ಬಂದಾಗಿಬಿಟ್ಟವು. ಇಲ್ಲಿ ಬಂದು ಮಾತಾಡಕ್ಕೋಗಿಲ್ಲ ಮಾತಾಡ್ತಾರೆ ಮಾತಾಡುವಂತಾರೆ ಸ್ವಾಮಿಗಳು. ಮಾತು ಆಡಲಾರದಂಗೆ ಮೌನವಾಗಿ ಕೂತ್ಕೊಂಡಿರಲ್ಲ ಅದು ವಾಣಿ ತಪಸ್ಸೇ. ವಾಣಿಯಿಂದ ಅಪಶಬ್ದಗಳನ್ನಾಗಲಿ ಸುಶಬ್ದಗಳನ್ನಾಗಲಿ ಆಡ್ತಿರ್ತೀರಿ. ಆ ಎಲ್ಲ ವಾಣಿಯಿಂದ ಬರ್ತಕ್ಕಂಥ ಶಬ್ದಗಳನ್ನು ಬಿಟ್ಟು ಬಿಗಿ ಹಿಡಿದು ನೀವು ಮೌನವಾಗಿ ಮಾತಲಾಡಲಾರದಂತೆ ಕೊಟ್ಕೊಂಡಿದ್ದ ವಾಣಿ ತಪಸ್ಸು. ಇದು ತಪಸ್ಸೆ ಎರಡನೇದಾಗತ್ತೆ. ಮೂರನೇ ತಪಸ್ಸ ಮಾನಸಿಕವಾದ ತಪಸ್ಸ ಮನಸ್ಸು. ಮನಸ್ಸಿದೆ ಅಲ್ಲ ಈ ಮನಸ್ಸಿನ ತಪಸ್ಸು ಅಂದ್ರೆ ಏನು ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಬೇಕಂತ. ಚಂಚಲವಾದ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡೇ ಮನಸ್ಸಿನ ತಪಸ್ಸು. ಇದನ್ನು ನೀವು ಇಲ್ಲಿ ಒಂದೇ ಮನಸ್ಸಿನಿಂದ ಏಕಾಗ್ರವಾಗಿ ಮನಸ್ಸು ಮಾಡಿಕೊಂಡು ಕೊಟ್ಕೊಂಡು ಕೇಳಾಕತ್ತಿರಲ್ಲ. ಮಹತ್ವರ ಉಪದೇಶಗಳನ್ನು ಕೇಳಕತ್ತಿರಿ.
ಮನಸ್ಸಿದ್ರನ ನಿಮಗೆ ತಿಳುವಳಿಕೆ ಆಗೈತೆ, ಮನಸ್ಸಿಲ್ಲದ ಹೊರ ನೀವು ಹೇಳಿ ಗೊತ್ತಾಗೋಲ್ಲ. ಅದಕ್ಕೆ ನೀವೇನು ಮಾಡ್ತಾರೆ, ಆ ಮನಸ್ಸನ್ನು ಮಹಾತ್ಮರು ವಚನದಲ್ಲಿ ಕೊಟ್ಟಿರ್ತಾರೆ, ಮಹಾತ್ಮರು ಉಪದೇಶದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸುತ್ತೇವೆ, ಮನಸ್ಸು ಏಕಾಗ್ರವಾಗ್ತದೆ. ಮನಸ್ಸು ಏಕಾಗ್ರವಾಗ್ತದೆ, ಈಗ ಶರೀರದ ತಪಸ್ಸಾಯಿತು, ಮಾತಿನಿಂದ ಮಾಡಿ ತಪಸ್ಸಾಯಿತು, ಆಮೇಲೆ ಮಾನಸಿಕವಾದ ತಪಸ್ಸಾಯಿತು. ಈ ತ್ರಿಕರಣ ಮೂರು ತಪಸ್ ಮೂರು ಕರ್ಣಗಳಿಂದ ನೀವು 3 ತಾಸು ತಪಸ್ಸು ಮಾಡಿ ನೀವು ಧನ್ಯರು ಅಂತ. ಈ ಧನ್ಯತ್ವ ಸಿಗು ಭಾಗ ಮನೆಯಲ್ಲಿ ಇರಲಿ, ಮಠದಲ್ಲಿ ಮತ್ತೊಂದು ಕಡೆ ಇರಲಿ, ಇದು ಸಿಗೋಂಗಿಲ್ಲ. ಇದೊಂದು ದೊಡ್ಡ ತಪಸ್ಸು, ದೊಡ್ಡ ಪುಣ್ಯ. ಇದು ಮಹತ್ತರವಾದ ಪುಣ್ಯ ಮಾಡಿದ್ರೆ ಇವಾಗ ಇಂಥ ಮಹಾತ್ಮರು ಸಂವಿಧಾನದಲ್ಲಿ ಭಗವಂತನ ಸ್ವರೂಪರಾಗಿರ್ತಕ್ಕಂಥ ಮಹಾತ್ಮರು ಜ್ಞಾನಿಗಳು ಅವರನ್ನು ನೋಡ್ತಾ ನಿಮ್ಮ ಕಣ್ಣು ಪವಿತ್ರವಾದವು, ಅವರನ್ನು ನೋಡ್ತಾ ನಿಮ್ಮ ಕಣ್ಣುಗಳು ಪವಿತ್ರವಾದವು. ಶ್ರೇಷ್ಠವಾದಂಥ ಮಹಾತ್ಮರು ಜ್ಞಾನಿಗಳನ್ನು ನೀವು ನೋಡಿ ನಿಮ್ಮ ಕಣ್ಣು ಪವಿತ್ರ ಮಾಡಿರಿ. ಕಿವಿಗಳು ಮಹಾತ್ಮರು ಹೇಳುವ ಉಪದೇಶವನ್ನು ಕೇಳಿ, ಮಹಾತ್ಮರ ಉಪದೇಶಗಳನ್ನು ಕೇಳಿ ನಮ್ಮ ಕಿವಿಗಳು ಪವಿತ್ರ. ಅದಕ್ಕೆ ಶ್ರುತಿ ಹೇಳ್ತಾರೆ, ಭದ್ರಂ ಕರ್ಣೇ ಶೃಣುಯಾಮ ದೇವ ಭದ್ರಂ ಪಶ್ಯೇಮ ಕ್ಷಿರಜತ್ರ ಸ್ಥಿರೈ ರಂಗೈ ಸುಷ್ಟುವಾಗಂ ಸ್ವಸ್ತೇನ ಸ್ತನೋಭಿ ವ್ಯಸೇಮ ಹಿ ದೇವ ಹಿತಂ ಯದಾಯುಃ ಅಂತೇಳಿ ಶ್ರುತಿ ಹೇಳ್ತದೆ. ಸ್ವಸ್ತಿನ ಇಂದ್ರೋ ವೃದ್ಧಸ್ರವಾಃ ಸ್ವಸ್ತಿನ ಪುರುಷೋ ವಿಶ್ವವೇದಾಃ ಸ್ವಸ್ತಿನ ಸ್ತಾಕ್ಷೋ ರಕ್ತನೇಮಿನಿ ಸ್ವಸ್ತಿನೋ ಬೃಹಸ್ಪತಿರ್ದಾತು ಓಂ ಶಾಂತಿ ಶಾಂತಿ ಅಂತೇಳಿ ಮಂತ್ರ. ಈ ಮಂತ್ರ ಹೇಳ್ತದೆ, ಹೇ ಪರಮಾತ್ಮ ನನಗೆ ಇದನ್ನು ಕೊಡಪ್ಪ. ಸಂಪತ್ತು ಕೇಳಿಲ್ಲ, ಸಂಪತ್ತು ಅನ್ನ ಬರ್ತದೆ ಇವೆಲ್ಲ ಇದ್ರೆ. ಐಶ್ವರ್ಯ ನೀವು ಕೇಳಕ್ಕೆ ಹೋಗಬೇಡ್ರಿ, ಆರೋಗ್ಯ ಕೇಳಕ್ಕೆ ಹೋಗಬೇಡ್ರಿ, ಇವನ್ನೆಲ್ಲ ನೀವು ಇಟ್ಕೊಂಡು ನಿಮ್ಮ ಹೆಳತ್ನಲ್ಲಿ ಎಲ್ಲ ಬರ್ತಾವೆ. ಏನು ಹೇ ಪರಮಾತ್ಮ ಭದ್ರಂ ಪಶ್ಯೇಮ, ನಾನು ಶ್ರೇಷ್ಠವಾದದ್ದನ್ನು ನನ್ನ ಕಣ್ಣಿಗೆ ಬಿಡಪ್ಪ. ಯಾವುದು ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು, ಸಂತರು, ದೇವತಾದಿಗಳು ನಮ್ಮ ಕಣ್ಣಿಗೆ ಬಂದರೆ ಕಣ್ಣು ಪವಿತ್ರ. ಪವಿತ್ರವಾದದ್ದನ್ನೇ ನನ್ನ ಕಣ್ಣುಗಳು ನೋಡಲಿ ಅಂತಾರೆ ಅವರು. ಋಷಿಮುನಿಗಳು ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ, ಹೇ ಪರಮಾತ್ಮ ನನ್ನ ಕಣ್ಣುಗಳು ಕೆಟ್ಟದ್ದನ್ನು ನೋಡಬಾರದು, ಅಹಿತವಾದದ್ದನ್ನು ನೋಡಬಾರದು, ಹಿತವಾದದ್ದನ್ನು ಸುಂದರವಾದದ್ದನ್ನು ಪವಿತ್ರವಾದದ್ದನ್ನೇ ಕಣ್ಣುಗಳು ನೋಡಲಿ ಅಂತ ಹೇಳಿದ್ರು. ಯಾಕೆ ಆ ಕಣ್ಣುಗಳಿಗೆ ಪವಿತ್ರತೆ ಬರ್ತದೆ? ಕಿವಿಗಳು ಕೊಟ್ಟಣ ಪರಮಾತ್ಮ ನಿಂದ ಚಾಡ ಮತ್ತೊಂದು ಮೂರೊಂದು ಕೇಳಬಾರ್ದು ಅಂತ ಹೇಳ್ತಾನ. ಭದ್ರಂ ಪಶ್ಯೇಮ ಕ್ಷಿರಜತ್ರ ಅಂಥೇಳಿ ಹೇಳಿ ಆಮೇಲೆ ಕಿವಿಗಳದವಲ್ಲ, ಈ ಕಿವಿಗಳಿಂದ ಒಳ್ಳೆಯದರಿಂದ ಕೇಳುವಂಗೆ ಕೊಡಪ್ಪ ಪರಮಾತ್ಮ. ಪರಮಾತ್ಮರು ಉಪದೇಶ ಕೇಳುವಂಗೆ ಕೊಡು, ಪುರಾಣ ಪುಣ್ಯಕಥೆಗಳನ್ನು ಕೇಳುವಂಗೆ ಮಾಡು, ಮಂತ್ರಗಳನ್ನು ಕೇಳುವಂಗೆ ಕಿವಿಗಳಿಗೆ ಕೊಡು ಅಂತ ಹೇಳ್ತಾರೆ. ಹೀಗೆಲ್ಲ ಇಂದ್ರಿಯಗಳಿಗೆ ಹೇಳ್ತಾರೆ ಅವರು, ನನ್ನ ಇಂದ್ರಿಯಾದಿಗಳು ಒಳ್ಳೆಯದನ್ನು ಮಾಡುವಂತೆ ನೀನು ಆಶೀರ್ವಾದ ಮಾಡು. ನಿನ್ನ ಆಶೀರ್ವಾದ ನನ್ನ ಇಂದ್ರಿಯಗಳೆಲ್ಲವೂ ಕೂಡ ಶ್ರೇಷ್ಠವಾದ ಪವಿತ್ರವಾದದ್ದನ್ನು ಮಾಡುವಂತೆ ಮಾಡಿಸು, ಕೆಟ್ಟದ್ದನ್ನು ಮಾಡುವಂತೆ ಮಾಡಿಸ್ಬೇಡ ಅಂತೇಳಿ ಪರಮಾತ್ಮನ ಕುರಿತ ಮಂತ್ರ ಹೇಳ್ತದೆ. ಅದಕ್ಕೋಸ್ಕರವಾಗಿಯೇ ನಾವು ಈ ಯಾವ ಸುಂದರವಾದಂಥ ದೇಹದಲ್ಲ, ದೇಹದಿಂದ ನೀವು ಇಂಥ ಯಾವ ಉತ್ತಮವಾದಂಥ ಸತ್ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಕೇಳ್ರಿ ಕೇಳ್ರಿ. ಕುಂತ್ಕೊಂಡ ಶರೀರ ಎಲ್ಲಿ ಮಹಾತ್ಮರಿದ್ದಾರೆ ಅಲ್ಲಿ ಹೋಗ್ರಿ, ಅಲ್ಲಿ ಕೊಟ್ಕೊಳ್ರಿ, ಧ್ಯಾನ ಮಾಡಿರಿ, ಅವ್ರ ಸೇವಾಗಳನ್ನು ಮಾಡಿರಿ. ಅದು ನಿಮ್ಮ ಶರೀರ ಪವಿತ್ರ ಆಗ್ತದೆ, ತಪಸ್ಸಾಗ್ತದೆ. ವಾಣಿ ಇದೆ ಅಲ್ಲ, ಈ ವಾಣಿಯನ್ನು ಭಗವನ್ ನಾಮಸ್ಮರಣೆ ಮಾಡಿಸ್ರಿ, ಮಂತ್ರಗಳನ್ನು ಪಠನ ಮಾಡಿರಿ, ಭಗವದ್ಗೀತಾದಿ ಶ್ರೇಷ್ಠ ಗ್ರಂಥಗಳನ್ನು ಕಂಠಪಾಠ ಮಾಡಿರಿ, ಅವುಗಳಿಂದ ಪಾರಾಯಣ ಮಾಡಿರಿ, ವಾಣಿ ಶುದ್ಧಿ ಆಗ್ತದೆ. ಇಲ್ಲಾದ ಏನು ಮಾಡಿ ನೋಡು ಹಾಕೊಂಡು ಇರ್ರಿ, ನಿಮ್ಮ ನಾಲ್ಗೆ ಕೆಟ್ಟದ್ದು ಆಡೋಂಗಿಲ್ಲ, ಮತ್ತೊಂದಲ್ಲ ನಾಲ್ಗೆ ಅದು ಪವಿತ್ರ ಆಗ್ತದೆ. ಆಮೇಲೆ ಕಿವಿಯಾಗಲಿ ಮನಸ್ಸಾಗಲಿ, ಇನ್ನು ಮನಸ್ಸಿನ ನಿಮ್ಮ ನಿಮ್ಮ ಹೆಡತಲ್ಲಿ ಇಟ್ಕೊಂಡಿಂಥ ಸತ್ಸಂಗ ಬರ್ರಿ, ಅಲ್ಲೇ ಮನಸ್ಸು ಬೇಕಾಗಿ ಮತ್ತೆ ಎಲ್ಲಿ ಹೊರಗೆ ಆಗೋಂಗಿಲ್ಲ. ಅದು ಮನಸ್ಸು ಭಾಳ ಚಂಚಲ, ಚಂಚಲವಾದ ಮನಸ್ಸನ್ನು ನಾವು ಕೃತಕ್ಕೆ ತರಬೇಕಾದ್ರೆ ನಾವು ಇಂಥ ಬೇಕು, ಇಂಥ ಯಾವ ಸತ್ಸಂಗ ಬೇಕು, ಮಹಾತ್ಮ ಸನ್ನಿಧಾನ ಇರಬೇಕು. ಅಲ್ಲಿ ಹೋದಾಗ ಮನಸ್ಸು ಆ ಮಹಾತ್ಮರ ಕಡೆ ತಿರುಗ್ತದೆ, ಅವ್ರ ಉಪದೇಶಗಳನ್ನು ಕೇಳ್ತದೆ,
ಮನಸ್ಸು ಶುದ್ಧಿ ಆಗ್ತದೆ. ಹೀಗೆ ತ್ರಿಕರಣಗಳನ್ನು ಶುದ್ಧಿ ಮಾಡಿಕೊಳ್ಳಬೇಕಾದ ಇಂಥ ಸತ್ಸಂಗ ಬಹಳ ಶ್ರೇಷ್ಠವಾದದ್ದು. ಇಂಥ ಸತ್ಸಂಗಗಳನ್ನು ಮಾಡಿ ಈ ಯಾವ ಮೂರು ನಾಲ್ಕು ದಿವಸದಿಂದ ಏನು ಮಾಡಲಿಕ್ಕೆ, ಮೂರು ದಿವಸದಿಂದ ಈಗ ಎರಡು ದಿವಸದ ಇನ್ನೊಂದು ದಿವಸದೇ ಇಂಥ ಸತ್ಸಂಗಕ್ಕೆ ಬರ್ತೀರಿ, ಆ ಮಾತೃ ಸೇವಾ ಮಾಡ್ತೀರಿ, ಅವ್ರ ಉದ್ದೇಶ ಕೇಳ್ತೀರಿ, ಅವ್ರ ದರ್ಶನ ಮಾಡಿಕೊಡ್ತೀರಿ. ಇವು ಮೂರು ಕಥೆ ಶುದ್ಧಿ ಆಗ್ತಾವೆ. ಮೂರು ಶುದ್ಧಿ ಆದಾಗ ಮಾತ್ರ ಸಂವಿಧಾನಕ್ಕೆ ಬಂದರೆ ಅದು ಸೇರಿದ್ರಿಂದ ಪವಿತ್ರ ಆಗ್ತೈತಿ, ಪಾಪ ಹೋಗ್ತದೆ, ತಪಸ್ಸಾಗ್ತದೆ. ವಾಣಿಯಿಂದ ಮಹಾತ್ಮರನ್ನು ಸ್ತುತಿ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಇದರಿಂದ ನಿಮ್ಮ ವಾಣಿಯೂ ಪವಿತ್ರ ಆಗ್ತದೆ. ಮಹಾತ್ಮರನ್ನು ಹೇಳು, ಮಹಾತ್ಮರು ಹೇಳುವಂಥ ಉಪದೇಶವನ್ನು ಮನಸ್ಸಾಪೂರ್ವಕವಾಗಿ ಶ್ರದ್ಧೆಯಿಂದ ಶ್ರವಣ ಮಾಡ್ತಾರಲ್ಲ, ಆ ಮನಸ್ಸು ನಿಮ್ಮ ಪವಿತ್ರ ಆಗ್ತದೆ. ಹೀಗೆ ತ್ರಿಕರಣಗಳ ಶುದ್ಧಿ ಆಗಬೇಕಾದ್ರೆ ಇದು ಬಹಳ ಸರಳವಾದ ಸಾಧನ. ತ್ರಿಕರಣಗಳ ಶುದ್ಧಿ ಆಗಬೇಕಾದ್ರೆ ಇದು ಬಹಳ ಸರಳವಾದದ್ದು. ಇಂಥ ಸತ್ಸಂಗಕ್ಕೆ ಹೋಗಿ ಸತ್ಸಂಗದ ಮೂಲಕವಾಗಿ ಈ ತ್ರಿಕರಣಗಳನ್ನು ಶುದ್ಧಿ ಮಾಡಿಕೊಂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಧನ್ಯರಾಗಲಿ, ಕೃತಾರ್ಥರಾಗಿ. ಸಮಯ ಬಾಳಾಗದೆ ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನದಲ್ಲಿ ಹೋಗುವಂಥದ್ದು. ಓಂ ಸಹನಾಭವತು, ಸಹನೋ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಪೂಜ್ಯ ಗುರುದೇವರ ಶ್ರೀಪಾದಕ್ಕೆ ಅನಂತ ಅನಂತ ಅಭಿನಂದನೆಗಳು. ಇವತ್ತ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಇನ್ನು ಮುಂದೆ ಪರಮ ಪೂಜ್ಯ ಸದ್ಗುರುಗಳ 83ನೇ ವರ್ಷದ ವರ್ಧಂತಿ ಮಹಾಮಹೋತ್ಸವ, ತೊಟ್ಟಿಲೋತ್ಸವ ಕಾರ್ಯಕ್ರಮ, ಕಿರೀಟ ಮಹಾಪೂಜೆ ಕಾರ್ಯಕ್ರಮ, ಅದೆಲ್ಲ ದೇವರುಗಳಿಂದ ಯಾರೋ ಗದ್ದ ಮಾಡಬೇಡ್ರಿ, ಶಾಂತಿಯಿಂದ ಕುಳಿತುಕೊಳ್ರಿ. ಇದೀಗ ಮಹಾತ್ಮರಿಗೆ ಸತ್ಕಾರ ಮಾಡೋರಾಗಿ ಅಪ್ಪವರು ಮಹಾತ್ಮರಿಗೆ ಸತ್ಕಾರ ಮಾಡ್ತಾರೆ. ಮೊದಲು ಪರಮ ಪೂಜ್ಯ ಸದ್ಗುರುಗಳಿಂದ ಈ ಮೊದಲ ಮನೆಯ ಸಮಾರಂಭಕ್ಕೆ ಆಗಮಿಸಿರುವ ಮಹಾಮಂಡಲೇಶ್ವರರಾಗಿರುವ ಅಭಿಷೇಕ ಚೈತನ್ಯ ಗಿರಿಜಿ ಮಹಾರಾಜರು, ಅಭಿಷೇಕ ಚೈತನ್ಯ ಗಿರಿಜಿ ಮಹಾರಾಜರು ಮೇಡಮ್